ಹೈ ವೋಲ್ಟೇಜ್ ಕ್ಷೇತ್ರವಾದ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಿ ಹೆಬ್ಬಾಳ್ಕರ್ ಭರ್ಜರಿ ಪ್ರಚಾರ ಮಾಡುತ್ತಾ ಇದ್ದಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಹೆಬ್ಬಾಳ್ಕರ್ ಮತಶಿಕಾರಿ ಜೋರಾಗ್ತಾ ಇದೆ. ನಗರದ ಕುಮಾರಸ್ವಾಮಿ ಬಡಾವಣೆಯಲ್ಲಿ ಅಖಾಡಕ್ಕಿಳಿದು ಮತಭೇಟೆ ನಡೆಸಿದ್ದಾರೆ. ಹೆಬ್ಬಾಳ್ಕರ್ ಪರ ಅಭಿವೃದ್ಧಿ ಕಾರ್ಯಕ್ಕೆ ಬಡಾವಣೆಯ ಲೇಡೀಸ್ ಕೂಡ ಫಿದಾಗಿದ್ದಾರಂತೆ. ಈ ಬಾರಿ ನಮ್ಮ ಮತ ನಿಮಗೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ನೀವೇ ನಮ್ಮ ಬ್ರ್ಯಾಂಡು ನೀವೇ ಗೆದ್ದು ಬರೋದು ಅಂತ ಹೇಳಿ ಮಹಿಳೆಯರು ಹೇಳ್ತಾ ಇದ್ದಾರೆ, ಭರವಸೆಯನ್ನು ಕೊಡ್ತಾ ಇದ್ದಾರೆ. ಈ ವೇಳೆ ಮಾತನಾಡಿದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ನನ್ನ ಅಭಿವೃದ್ಧಿ ನೋಡಿ ಮತ ಹಾಕಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ನಾವು ಎಲ್ಲರೂ ಪಕ್ಷಾತೀತವಾಗಿ ಮೇಡಮ್ ಪಕ್ಷಾತೀತವಾಗಿ ಲಕ್ಷ್ಮೀ ಅಕ್ಕನ ಆರಿಸ್ತಿರ್ಬೇಕಂತ ಒಂದು ನಾವು ಪರ ತೊಡ್ಬೇಕಂತಾರೆ. ನಾನು ನೋಡಿಲ್ಲ ಯಾರೇ ಶಾಸಕರ ಕಡೆ ಮನೆ ಕೆಲಸ ಕೆಳಗೆ ಹೋದ್ರೆ ಫೋನ್ ಮಾಡ್ತಾರೋ, ಫೋನ್ ಕೆಳಗೆ ಹೋದ್ರು ಫೋನ್ ಕೆಳಗಿರ್ತಾರ, ಫೋನ್ ಕೆಳಗೆ ಹೋದ್ರು ಫೋನ್ ಕೆಳಗಿರ್ತಾರೋ, ಯಾರು ಒಂದು ಯಾವ ಕಾಲದಾಗ ಬರ್ತಾರ. ತಮ್ಮ ವೈಯಕ್ತಿಕವಾಗಿ ಹೆಲ್ಪ್ ಮಾಡೋ ಸಲುವಾಗಿ ಹೆಲ್ಪ್ ಮಾಡಿದರು, ಕೆಲಸ ಮಾಡಿದರು. ಅದಕ್ಕೆ ಅವ್ರಿಗೆ ನಾವು ಎಲ್ಲರೂ ಈಗ ನಮ್ಮ ಬಡಾವಣೆ ಅಭಿವೃದ್ಧಿ ಮಾಡಿದರು. ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳು ಏನೋ ನಮಗ ಮಹಾನಗರ ಪಾಲಿಕೆ ಈಗ ಮುಂದಿನ ದಿನಗಳಲ್ಲಿ ಸರ್ಕಾರ ಬರ್ತೈತಿ, ಮೇಡಮ್ ಮಂತ್ರಿನೂ ಆಗ್ತಾರು. ಅದಕ್ಕೆ ಒಂದು ಅಕ್ಕ ಆಗ್ಬೋದು, ತಂಗಿ ಆಗ್ಬೋದು, ಅಥವಾ ಮನೆ ಮಗಳು ಅಂತ ತಿಳ್ಕೊಳ್ಳಿ, ಒಟ್ ಯಾವುದೇ ರೂಪದಲ್ಲಾದ್ರೂ ಬಂದು ಈ ಬಡಾವಣೆಗೆ ಭೇಟಿ ಕೊಟ್ಟಿದ್ದೀನಿ, ನಿಂತ್ಕೊಂಡಿದ್ದೀನಿ. ಇವತ್ ಚುನಾವಣೆ ಇದೆ, ನಿಮ್ ಎದುರುಗಡೆ ಬಂದು ನಂಗೆ ಮತದಾನ ಕೊಡಿ ಅಂತ ಕೇಳಲಿಕ್ಕೆ ಬಂದಲ್ಲ, ಹೊರತಾಗಿ ನಿಮ್ ಜೊತೆ ನಿಂತಿದ್ದೀನಿ. ಇನ್ನೂ ಇದನ್ನ ರಿಲೇಶನ್ ಮುಂದೆ ಬೆಳೆಸ್ಕೊಂಡು ಹೋಗೋಣ. ಈಗ ಸ್ವಲ್ಪ ಏನೋ ನಮ್ ಕ್ಷೇತ್ರ ನಮ್ ಬಡಾವಣೆ ಸುಧಾರಿಸ್ತಾ ಇದೆ. ಇದನ್ನ ಮತ್ತೆ ನಾವು ಇಲ್ಲಿಗೆ ಫುಲ್ ಸ್ಟಾಪ್ ಇಡೋದ್ ಬೇಡ, ಅಥವಾ ಅಲ್ಪಕಾಮ ಕೊಡೋದ್ ಬೇಡ, ಇದನ್ನ ಕಂಟಿನ್ಯೂ ಮಾಡೋಣ. ಇಡೀ ರಾಜ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು, ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ಒಬ್ರು ಇದನ್ನ ಗುರ್ತು ಹಿಡಿತಿರ್ಲಿಲ್ಲ. ಸುವರ್ಣ ಸೌಧ ನಮ್ ಕ್ಷೇತ್ರದಲ್ಲಿ, ಏರ್ಪೋರ್ಟ್ ನಮ್ ಕ್ಷೇತ್ರದಲ್ಲಿ, ವಿಟಿಯು ಯೂನಿವರ್ಸಿಟಿ ನಮ್ ಕ್ಷೇತ್ರದಲ್ಲಿ, ಆದ್ರೆ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಹೆಸರೇ ಇರ್ಲಿಲ್ಲ ಎಲ್ಲೂ. ಈಗ ನೀವು ಟಿವಿ ಹಚ್ಚಿದ ಕೂಡಲೇ ಬರೀ ಬೆಳಗಾವಿ ಗ್ರಾಮೀಣ ಅಂತ, ಯಾಕಂದ್ರೆ ನೀವು ಬ್ರ್ಯಾಂಡ್ ಆಗಿದ್ರಿ. ಬಟ್ ಆ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದವ್ರು ನೀವೆಲ್ಲ, ನಾನು ಒಬ್ಬಳು. ಬಟ್ ನೀವೆಲ್ಲ ನನ್ ಬೆನ್ನಿಗೆ ನಿಂತಿದ್ರಿಂದ ಆ ಬ್ರ್ಯಾಂಡ್ ಕ್ರಿಯೇಟ್ ಆಯ್ತು. ಅಂದ್ರೆ ನಾ ಹೇಳೋ ತಾತ್ಪರ್ಯ, ಈಗ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂದ್ರೆ ಇಡೀ ರಾಜ್ಯದ ಜನ ಕಣ್ಣು ಕಿವಿ ತಕ್ಕೊಂಡ್ ಕೂತ್ಕೊಂಡಿದ್ದಾರೆ. ಆದ್ರೆ ಇನ್ ಮುಂದ್ ಎದಕ್ಕೆ ಈ ಬ್ರ್ಯಾಂಡ್ ಸಕ್ಸಸ್ ಆಗ್ಬೇಕು ಅಂದ್ರೆ, ಅಭಿವೃದ್ಧಿಯಲ್ಲಿ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ನಂಬರ್ ಒನ್ ಅಂತ ಜನ ಮಾತಾಡ್ಬೇಕು, ಅದಕ್ಕೆ ಇದನ್ನ ಬ್ರ್ಯಾಂಡ್ ಮಾಡೋಣ ಅನ್ನೋದು ನನ್ನ ಆಸೆ. ತಮ್ಮೆಲ್ಲರ ಸಹಕಾರ ಇರಲಿ. ಮೇ 10 ನೀವಷ್ಟೇ ಅಲ್ಲದೆ ಇಡೀ ಬಡಾವಣೆಯ ಪ್ರತಿಯೊಂದು ಮತ, ಒಂದು ಮತನೂ ಆ ಕಡೆ ಈ ಕಡೆ ಹೋಗ್ಬಾರ್ದು ಅಂತ ತಮ್ಮೆಲ್ಲರೂ. ಮೊದಲನೇದಾಗಿ ನಾವು ಜೀವನದಲ್ಲಿ ಒಬ್ಬ MLA ಜೀವನದಲ್ಲಿ 10 ಓಟ್ ಹಾಕ್ತೀವಿ. 18 ವಯಸ್ಸಿಗೆ ವೋಟಿಂಗ್ ಬರುತ್ತೆ, ಮನುಷ್ಯ ಜೀವನದಲ್ಲಿ 70 ಅಂತ ಇಟ್ಕೊಳ್ರಿ. 10 ವೋಟಿಂಗ್ ಹಾಕ್ತೇವೆ ನಾವು ಅಷ್ಟೇ. ಆ 10 ವೋಟಿಂಗ್ ನ ಯಾವ ವ್ಯಕ್ತಿಗೆ ಹಾಕ್ತಾ ಇದೀವಿ, ಯಾವ ಕಾರಣಕ್ಕೆ ಹಾಕ್ತಾ ಇದೀವಿ, ಅವರಿಂದ ನಮ್ಮ ಅಭಿವೃದ್ಧಿ ಏನಾಗುತ್ತೆ, ಇದನ್ನೆಲ್ಲ ನಾವು ವಿಚಾರ ಮಾಡ್ಬೇಕಾಗುತ್ತೆ. ಸುಮ್ಮನೆ ಹೋಗಿ ವೋಟ್ ಹಾಕೋದಲ್ಲ. ಮುಂಚೆ ಒಂದ್ ಕಾಲ ಇತ್ತು, ಕಲ್ ಕುಂಡ್ರಿಸಿದ್ರು ವೋಟ್ ಹಾಕುವಂತ ಕಾಲ ಇತ್ತು. ಈಗ ಬೆಳವಣಿಗೆ ಆಗಿದೆ. ಇಡೀ ವಿಶ್ವದಲ್ಲಿ ಭಾರತ ದೇಶ ನೋಡ್ತಾರೆ ಅಂತಂದ್ರೆ, ಮತ್ ನಾವು ಬೆಳಿಬೇಕೋ ಬೇಡ, ಕಲ್ ಕುಂಡ್ರಿಸಿದ್ರು ಹಾಕೋದ ಇಲ್ಲ. ಒಬ್ಬ ಶಾಸಕರ ಜವಾಬ್ದಾರಿಯನ್ನ ಆ ವ್ಯಕ್ತಿ ನಿರ್ವಹಿಸ್ತಾನ, ಅವನಿಗೆ ಆ ಶಕ್ತಿ ಇದೆಯಾ, ಅಥವಾ ಶಾಸಕರಾದಂತವರು ಆ ಜವಾಬ್ದಾರಿ ನಿರ್ವಹಿಸಿದಾರ ನಿಮ್ಮ ಕಷ್ಟಗಳಿಗೆ. ಈಗ ಬಡಾವಣೆ ಪ್ಲಾಟ್ ಗಳನ್ನ ಕಡಿಮೆ ಇದ್ರಲ್ಲಿ ಮಾಡಿ ಖರೀದಿ ಮಾಡ್ಕೊಳ್ಳೋ ಅಂತ ಹಂತದಲ್ಲಿ ಬೂಡಾದಲ್ಲಿ 3 ಹೋಗಿ ಮೀಟಿಂಗ್ ಮಾಡಿದ್ದು, ಅದನ್ನ ಕ್ಲಿಯರ್ ಮಾಡಿಸ್ಕೊಟ್ಟಿದ್ದು ನಿಮ್ಮ ಅಕ್ಕ ತನ್ನ. ಅದಾದ್ಮೇಲೆ ಇಡೀ ಬಡಾವಣೆಯನ್ನ ಒಂದು ಉನ್ನತ ದರ್ಜೆಗೇರಿಸಿದ್ದು ನಾನು. ಸೊ ನನ್ನ ಜವಾಬ್ದಾರಿಯನ್ನ ನಿರ್ವಹಿಸಿದಿರಿ. ವೋಟ್ ಹಾಕೋಕ್ಕಿಂತ ಮುಂಚೆ ಈ ಎಲ್ಲ ವಿಚಾರಗಳನ್ನ ಅಳಗು ತೂಗಿ ನಾವು ವೋಟ್ ಹಾಕ್ಬೇಕಾಗತ್ತೆ. ನಿಮ್ಮ